ಲಿಂಗಾಯತರ ಡ್ಯಾಂ ಒಡೆದಿದೆ ಅನ್ನುವಂತ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಈಗ ಸಿಸಿ ಪಾಟೀಲ್ ಆಕ್ರೋಶವನ್ನ ಹೊರಹಾಕಿದ್ದಾರೆ ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಲಿಂಗಾಯತರ ಡ್ಯಾಂ ಒಡೆದಿದೆ ಅನ್ನುವಂತ ವಿಚಾರ ಸೊ ಈ ವಿಚಾರಕ್ಕೆ ಸಿಸಿ ಪಾಟೀಲ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಡಿಕೆಶಿ ಇಷ್ಟು ಅನಾನುಭವಿ ಇದ್ದಾರೆ ಅಂತ ಗೊತ್ತಿರಲಿಲ್ಲ ಅಂತ ಗದಗನಲ್ಲಿ ಸಚಿವ ಸಿಸಿ ಪಾಟೀಲ್ ಆಕ್ರೋಶವನ್ನ ಹೊರಹಾಕಿದ್ರು ಲಿಂಗಾಯತ ಮತ ಹೊಡೆಯಲಿಕ್ಕೆ 10 ಡಿಕೆಶಿ ಬಂದರೂ ಕೂಡ ಸಾಧ್ಯ ಆಗುವುದಿಲ್ಲ ಲಿಂಗಾಯತರ ನಿಷ್ಠೆ ಲಿಂಗಾಯತ ಸಮಾಜ ಬೆಂಬಲ ಬಿಜೆಪಿಗೆ ಇದೆ 10ನೇ ತಾರೀಕಿನದಂದು ಡ್ಯಾಮ್ ಲೆವೆಲ್ ಗೊತ್ತಾಗುತ್ತೆ ಅಂತ ಆಕ್ರೋಶವನ್ನ ಹೊರಹಾಕಿದ್ರು ಪ್ರತಿದಿನ ಡ್ಯಾಮ್ ಲೆವೆಲ್ ಗೇಜ್ ಮಾಡುತ್ತಿದ್ದೇವೆ 10ರಂದು ಲಿಂಗಾಯತ ಮತಗಳು ಬಿಜೆಪಿಗೆ ಹರಿದು ಬರುತ್ತೆ ಯಾರೋ ಒಬ್ಬರು ಜಗದೀಶ್ ಶೆಟ್ಟರ್ ಹೋಗಿದ್ದಕ್ಕೆ ಅವರನ್ನ ಸ್ಟಾರ್ ಕ್ಯಾಂಪೇನ್ ಮಾಡ್ತೀವಿ ಅವರು ನಮ್ಮ ನಾಯಕರು ಅಂತಿದ್ದಾರೆ ಸೋ ಬಿಜೆಪಿ ನಾಯಕನೊಬ್ಬ ನಿಮ್ಮ ಪಕ್ಷಕ್ಕೆ ಬಂದಿದ್ದರಿಂದ ಶಕ್ತಿ ಬರುತ್ತೆ ಅಂದುಕೊಂಡ್ರೆ ನೀವು ಎಷ್ಟು ಅಶಕ್ತರಿದ್ದೀರಿ ಅಂತ ಇಲ್ಲಿ ಗೊತ್ತಾಗುತ್ತೆ ಅಂತ ಬಿಸಿ ಪಾಟೀಲ್ ಹೇಳಿಕೆನ ಸಿಸಿ ಪಾಟೀಲ್ ಗದಗನಲ್ಲಿ ಇವತ್ತು ಸಚಿವ ಸಿಸಿ ಪಾಟೀಲ್ ಆಕ್ರೋಶವನ್ನ ಹೊರಹಾಕಿದ್ರು ಡ್ಯಾಮು ಒಡೆದಿದೆ ಅನ್ನುವಂತ ಮಾತನ್ನ ನಿನ್ನ ಹೇಳಿದ್ರು ಇವತ್ತು ಅದು ಒಡೆದು ಹೊರದು ಬಂದು ಕಾಂಗ್ರೆಸ್ ಪಕ್ಷವನ್ನ ಸೇರಿದೆ ಅನ್ನುವಂತ ಮಾತನ್ನ ಹೇಳಿದ್ರು ಒಬ್ಬ ಹಿರಿಯ ರಾಜಕಾರಣಿ ರಾಜ್ಯದ ಹಿರಿಯ ರಾಜಕಾರಣಿ ರಾಷ್ಟ್ರೀಯ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ಇಷ್ಟು ಅನನುಭವಿ ಅದಾರ ಅಂತ ತಿಳ್ಕೊಂಡಿದ್ದಿಲ್ಲ ಲಿಂಗಾಯತ್ ಮತಗಳು ಭಾರತೀಯ ಜನತಾ ಪಕ್ಷ ಎಂಬ ಕಮಲ ಚಿಹ್ನೆಯ ಅಡಿಯಲ್ಲಿ ಕಟ್ಟಿದಂತ ಡ್ಯಾಮಿನಲ್ಲಿ ಸುಭದ್ರವಾಗಿದವು ಆ ಡ್ಯಾಮನ್ನ ಒಡೆಯಲಿಕ್ಕೆ ಇಂತ 10 ಡಿಕೆ ಶಿವಕುಮಾರ್ ಅವರು ಬಂದರೂ ಸಾಧ್ಯ ಇಲ್ಲ ಲಿಂಗಾಯತರ ನಿಷ್ಠೆ ಲಿಂಗಾಯತ್ ಸಮಾಜದ ಬೆಂಬಲ ಯಾವತ್ತೂ ಭಾರತೀಯ ಜನತಾ ಪಕ್ಷಕ್ಕೆ ಐತಿ ಅನ್ನುವಂಥದ್ದನ್ನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳ ಬಯಸ್ತಾ ಇದ್ದೇನೆ ಲಿಂಗಾಯತ್ ಮತಬ್ಯಾಂಕಿನ ಡ್ಯಾಮು ಒಡೆದಿದೆ ಅನ್ನುವಂಥ ಮಾತನ್ನು ನಿನ್ನ ಹೇಳಿದರು ಇವತ್ತು ಅದು ಒಡೆದು ಹೊರದು ಬಂದು ಕಾಂಗ್ರೆಸ್ ಪಕ್ಷವನ್ನು ಸೇರಿದೆ ಅನ್ನುವಂಥ ಮಾತನ್ನು ಹೇಳ್ಯಾರ ಒಬ್ಬ ಹಿರಿಯ ರಾಜಕಾರಣಿ ರಾಜ್ಯದ ಹಿರಿಯ ರಾಜಕಾರಣಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ